ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾವು ಮಾಲೂರಿಂದ ಬಂದಿದ್ದೀವಿ. ನಮ್ಮ ಪಾಪು ಈ ಥರ ಸ್ಕೂಲಿಂದ ಬಂದು ಆಡೋವಾಗ ಮನೆ ಹತ್ರ ಒಬ್ಬರು ಟೈರ್ ನಿಲ್ಲಿಸಿದ್ರು, ಅಲ್ಲಿ ಪೆನ್ಸಿಲ್ ಏನೋ ತುರ್ಬೇಕು ಹೋಗ್ಬಿಟ್ಟು ತಲೆ ಮೇಲೆ ಟೈರ್ ಬಿದ್ದೋಗಿತ್ತು. ಕಣ್ಣತ್ರ ಒಂದು ಬೋನ್ ಕಟ್ಟಾಗಿತ್ತು ಪಾಪು ಬಿದ್ದೋಗೋವಾಗ, ಅದು ಕಣ್ಣು ಸ್ವಲ್ಪ ಕೆಳಗಡೆ ಇತ್ತು, ಅದು ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ನಮ್ಮೂರಲ್ಲಿ ಒಂದು ಟೈಮ್ ಕರ್ಕೊಂಡೋಗಿದ್ರೆ ಅಲ್ಲಿ ಆಗಲ್ಲ ಅಂತ ಹೇಳಿದ್ದಕ್ಕೆ ನಾವು ಸೀದಾ ಇಲ್ಲಿ ಮಣಿಪಾಲ್ಗೆ ಬಂದ್ರಿ. ಬಂದಮೇಲೆ ಇಲ್ಲಿ ವೇಣುಗೋಪಾಲ್ ಸಾರು ನಮ್ಮ ಪಾಪನ ನೋಡಿದ್ದು. ಆಮೇಲೆ 3 ದಿನ ಆದಮೇಲೆ ನಿಮ್ಮ ಪಾಪಗೆ ನಾವು ಗ್ಯಾರಂಟಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದಮೇಲೆ 9 ದಿನಕ್ಕೆ ಅವಳು ಕೋಮನಿಂದ ಆಚೆ ಬಂದು ದಿನ ದಿನಕ್ಕೆ ಅವಳು ಪ್ರಿಪೇರ್ ಆಗ್ತಾ ಹೋಗ್ತಾ ಇದ್ರು. ಆಮೇಲೆ ಅದಾದಮೇಲೆ ಸ್ವಲ್ಪ ಉಸಿರಾಟಕ್ಕಂತೂ ತುಂಬಾ ತೊಂದರೆ ಇತ್ತು. ಸರಿ ಸರ್ ಅಂದಮೇಲೆ ಆಮೇಲೆ ಇಲ್ಲೊಂದು ಆಪರೇಷನ್ ಒಂದು ಮಾಡಿ ಕೊಟ್ಟಿದ್ರು. ನಾವು ಆಂಬುಲೆನ್ಸಲ್ಲಿ ಕರ್ಕೊಂಬರೋವಾಗನೇ ತುಂಬಾ ಭಯ ಬೀಳ್ತಾ ಇದ್ರೆ ಹೆಂಗಾಗುತ್ತೆ ಏನು ಅಂತ. ಆದರೆ ನಮ್ಗೆ ಇಲ್ಲಿ ಬಂದಮೇಲೆ 9 ದಿನಕ್ಕೆ ಅವಳು ಕಣ್ಣು ಬಿಟ್ಲು, ಪ್ಲಸ್ ಉಸಿರಾಟಕ್ಕೂ ಅವಳೆ ಆರಾಮಾಗಿ ಉಸಿರಾಡ್ಕೊತಾ ಇದ್ಲು. ತುಂಬಾ ಅವಾಗಿಂದ ಇವಾಗ ಗಂಟ ದಿನಕ್ಕೆ ತುಂಬ ಚೆನ್ನಾಗಿ ಆಗ್ತಾ ಇದ್ದಾಳೆ. ಗ್ಯಾರಂಟಿ ಇಲ್ಲ ನಮ್ಮ ಮಗು ಅಂದ್ಕೊಂಡಿದ್ದು, ಆದರೆ ನಮ್ಮ ಮಗು ನಮಗೆ ಚೆನ್ನಾಗಿದ್ದಾಳೆ. ಮತ್ತು ಸುನೀಲ್ ಡಾಕ್ಟ್ರು ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಸಂತೋಷ್ ಡಾಕ್ಟ್ರು ಅವರು ತುಂಬ ಹೆಲ್ಪ್ ಮಾಡಿದ್ರು. ನಮಗಂತೂ ಡಾಕ್ಟರ್ಸ್ 3 ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಬೆಳಗ್ಗೆ 7 ಗಂಟೆಗೆ 7:30 ನಮ್ಮ ಪಾಪನ ಎತ್ಕೊಂಡೋಗಿ ಸರ್ ಸುನೀಲ್ ಡಾಕ್ಟ್ರು. ಹೋದವರು 12 ಗಂಟೆಗೆ 12:30 ಮಗು ಆಚೆಯಿಂದ ಬಂತು. ಆದರೆ ನಾವು ಹೆಂಗಿರುತ್ತೆ ಅಂತ ಬರೋ ಗಂಟ ನಮಗೆ ಕೈ ಕಾಲು ಏನೂ ಐಡಿಯಾನೇ ಇರಲಿಲ್ಲ. ಯಾಕಂದರೆ ಮುಂಚೆ ಎಲ್ಲ ಈ ಥರ ಅವ್ರಿಗೆ ಉಸಿರಾಟ ತುಂಬಾ ತೊಂದರೆ ಇತ್ತು, ಮತ್ತೆ ಹಂಗಾಗೋ ಚಾನ್ಸಸ್ ಇರುತ್ತೇನೋ ಅಂತ ನಾವು ಮಾಡ್ತೀವಿ ಅಂದ್ಬಿಟ್ಟು ನೋಡಿ ಅವ್ಳು ಆಪರೇಷನ್ ಆಗಿರೋದೇ ಗೊತ್ತಾಗ್ತಲ್ಲ. ಹಂಗೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಮತ್ತೆ ಫಿಸಿಯೋಥೆರಪಿಗೆ ಇಲ್ಲೇ ಬರ್ತಾ ಇದ್ದೀವಿ. ಅವರೇ ಹೇಳಿದ್ರು ಒಂದು ಆರಾಮಾಗಿ 1 6 ತಿಂಗಳು ಅವ್ಳಿಗೆ ಒಳ್ಳೆ ಫುಡ್ ಕೊಡಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ, ಚೆನ್ನಾಗಿ ಆಗೋಗ್ತಾಳೆ ಅಂತ ಹೇಳಿದ್ರು. ಅದೇ ಥರ ಇಲ್ಲಿ ಸಿಸ್ಟರು ಅಷ್ಟೇ ಸರ್, ICUದಲ್ಲಿದ್ದಾರೆ ಕೆಲವೊಂದು ಸಿಸ್ಟರ್ಗಳು, ತುಂಬಾ ಚೆನ್ನಾಗಿ ನೋಡಿಕೊಂಡ್ರು, ರಾತ್ರಿ ಹಗಲು ಅನ್ನೋದೇನು ಇಲ್ಲ. ಅದರಲ್ಲೂ ಅವರಂತೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ನಾವು 28ನೇ ತಾರೀಕು ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರು ಸರ್. ಅವಾಗ ಹೋದವ್ರು ಇವಾಗೂ ಬರ್ತಾ ಇದ್ದೀವಿ. ದಿನಕ್ಕೆ ಚೆನ್ನಾಗಿ ಆಗ್ತಾನೆ ಇದ್ದಾಳೆ, ಕಮ್ಮಿ ಡಲ್ ಅಂತೂ ಇಲ್ಲ, ದಿನಕ್ಕೂ ಚೆನ್ನಾಗಿ ಆಗ್ತಾ ಇದ್ದಾಳೆ.